ಬಳ್ಳಾರಿಯಲ್ಲಿ ಯುವ ಸಂಸತ್ ಅಣುಕು ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಜಿಲ್ಲಾ ಮಟ್ಟದ ಅಣುಕು ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಉತ್ತಮ ಸಾಧನೆಗೈದಂತರು ಅಥವಾ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದುಕೊಂಡಂತಹ ಯುವಕರು ಇದರಲ್ಲಿ ಭಾಗಿಯಾಗಿದ್ರು. ಹಾಗಾದ್ರೆ ಯಾವ ರೀತಿಯಲ್ಲಿ ಅವರು ಅಣುಕು ಪ್ರದರ್ಶನವನ್ನ ಮಾಡ್ತಾ ಇದ್ರು, ಅವರ ಕಾನ್ಸೆಪ್ಟ್ ಯಾವ ರೀತಿ ಇತ್ತು ನೋಡೋಣ. ಚರ್ಚೆ ಮಾಡುವಾಗ ಮಾತನಾಡುವಾಗ ನಾವು ಹೇಳುವ ವಿಷಯ ಎಷ್ಟು ಮುಖ್ಯವದೋ ನಾವು ಹೇಳುವ ರೀತಿ ಕೂಡ ಅಷ್ಟೇ ಮುಖ್ಯ. ನಮ್ಮ ಮಾತಿನಲ್ಲಿ ಗೌರವವು ಮರ್ಯಾದೆಯು ಆದರೆ ತಿಳುವಳಿಕೆಯು ಇಂಟೆಲಿಜೆಂಟ್ ಸ್ಮಾರ್ಟ್ನೆಸ್ ಬಂದಿದೆ. ಕಮ್ಯುನಿಕೇಟ್ ವಿಷಯ ಎಷ್ಟು ಮುಖ್ಯವೋ ಕಮ್ಯುನಿಕೇಷನ್ ಅಷ್ಟೇ ಮುಖ್ಯ. ಎರಡನೇದಾಗಿ ಯಾವತ್ತಾದರೂ ಸರಿ ಈ ಪಬ್ಲಿಕ್ ಡಿಸ್ಕಷನ್ನಲ್ಲಿ ಅಪೋಸಿಷನಲ್ಲಿರುವವರು ಅಷ್ಟೇ ತಿಳುವಳಿಕೆ ಪಡೆದವರು ಎಂಬ ಆ ನಂಬಿಕೆ ನಮಗಿರಬೇಕು, ಗೌರವ ನಮಗೆ ಇರಬೇಕು. ನೀವು ಹಿರಿಯವರಾಗಿ ಇಂಥ ಒಂದು ವಿಷಯದಲ್ಲಿ ಪಾರ್ಲಿಮೆಂಟ್ನಲ್ಲಿಯೋ ಅಥವಾ ನಮ್ಮ ಅಸೆಂಬ್ಲಿಯಲ್ಲಿಯೋ ಕೂಡುವಾಗ ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿರಬೇಕು. ನೀವು ಮಾತನಾಡುವ ವಿಷಯ ಜನರಿಗೆ ಒಳ್ಳೆಯದು ಮಾಡುತ್ತದೆ ಎಂಬ ವಿಶ್ವಾಸ ನಿಮಗಿರಬೇಕು, ನಂಬಿಕೆ ಇರಬೇಕು. ಅದು ಇದ್ದರೆ ನೀವು ಮಾಡುವ ಕಾರ್ಯಗಳು, ನೀವು ಮಾತನಾಡುವ ಮಾತು ಯಾವತ್ತೂ ಪ್ರಯೋಜನಕರವಾಗ್ತದೆ. ನಮ್ಮ ಹೆಸರು ನವ್ಯ ಶ್ರೀ. ನಾವು ನಮ್ಮ ಕಾಲೇಜಿನಲ್ಲಿ ಪೊಲಿಟಿಕಲ್ ಬಗ್ಗೆ ನಾವು ಓದುತ್ತೀವಿ. ಎಷ್ಟು ಓದಿದ್ದರೂ ಮಾತ್ರ ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದು ಆಗುವುದಿಲ್ಲ. ಆದರೆ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಮಗೆ ಎಲ್ಲವೂ ತಿಳಿಯುತ್ತದೆ. ಸಂಸತ್ ಎಂದರೇನು, ಪಾರ್ಲಿಮೆಂಟ್ ಎಂದರೇನು, ಅದರಲ್ಲಿ ಸ್ಪೀಕರ್ನ ಕರ್ತವ್ಯವೇನು, ವಿರೋಧ ಪಕ್ಷ ಹೇಗಿರುತ್ತದೆ, ಆಡಳಿತ ಪಕ್ಷ ಹೇಗಿರುತ್ತದೆ, ನಮ್ಮ ಮಂತ್ರಿಗಳು ಎಂ ಪಿಗಳು ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂದು ನಮಗೆ ಚೆನ್ನಾಗಿ ತಿಳಿಯುತ್ತದೆ. ಆಗ ನಾವು ಯಾರಿಗೆ ಮತ ಹಾಕಿದರೆ ನಮಗೆ ಯಾರು ಒಳ್ಳೆಯದನ್ನು ಮಾಡ್ತಾರೆ ಎಂದು ಕೂಡ ತಿಳಿದು ಬರುತ್ತದೆ. ಈಗಿನ ಮಕ್ಕಳು ನಾಳೆನ ಪ್ರಜೆಗಳು ಆಗುತ್ತಾರೆ. ಇಂಥವೆಲ್ಲವನ್ನು ನಾವು ಅರಿತು ಮಾಡಿಕೊಂಡರೆ ನಾಳೆ ನಾವು ಏನಾಗಬೇಕು, ನಮ್ಮ ಒಂದು ಗೋಲೇನು, ನಮ್ಮ ದೇಶವನ್ನು ನಮ್ಮ ಭಾರತ ದೇಶವನ್ನು ನಾವು ಹೇಗೆ ಅಭಿವೃದ್ಧಿ ಮಾಡಬೇಕೆಂದು ನಮಗೆ ಅರ್ಥ ಆಗುತ್ತದೆ. ಇದೆಲ್ಲ ನೋಡಿದ ಮೇಲೆ ಈ ಸಂಸತ್ತು ಪಾರ್ಲಿಮೆಂಟ್ನಲ್ಲಿ ಎಂಥವರನ್ನು ನಾವು ಕಲಿಸಿದರೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗುತ್ತದೆ, ಎಂಥ ಮಕ್ಕಳನ್ನು ಕಲಿಸಬೇಕು, ಯಾರು ಚೆನ್ನಾಗಿ ಓದಿದರೆ ಯಾರು ನಮ್ಮ ದೇಶದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಾರೆ, ಇಂಥವರೆಲ್ಲರನ್ನ ನಾವು ನೋಡಬಹುದು. ನನ್ನ ಹೆಸರು ಹಂಸವೇಣಿ, ಸೆಂಟ್ ಜಾನ್ಸ್ ಪಿ ಯು ಕಾಲೇಜ್ ಬಳ್ಳಾರಿ. ಯುವ ಸಂಸತ್ತು ಮಾಡಲಿಕ್ಕೆ ಕಾರಣ ಏನಂತಂದರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯುವ ಸಂಸತ್ತು ಎಂದ್ರೇನು ನಮ್ಮ ಪ್ರಜಾಪ್ರಭುತ್ವ ಬಗ್ಗೆ ಅರಿವಿಲ್ಲದ ಕಾರಣವಾಗಿ ಈ ಯುವ ಸಂಸತ್ತು ಅಣಕು ಸ್ಪರ್ಧೆಯನ್ನು ನಾವು ಅಳವಡಿಸಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವ ಹಾಗೆ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ನಮ್ಮೆಲ್ಲ ಯುವಕರಿಗೆ ಅವಶ್ಯಕತೆಯಾಗಿರುವುದು ಒಂದು ಇಂತಹ ಪ್ರತಿಭೆಗಳನ್ನು ಯುವಕರಲ್ಲಿ ನಾವು ಗುರುತಿಸಿಬಿಟ್ಟು ಅಂದರೆ ಭಾರತದ ಪ್ರಜೆಗಳಿಗೆ ನಾವು ಮುನ್ನುಗ್ಗಲಿಕ್ಕೆ ಸಹಾಯ ಆಗ್ತಾ ಇದೆ. ಪ್ರಜಾಪ್ರಭುತ್ವ ನಮ್ಮ ದೇಶದ ಪ್ರಜಾಪ್ರಭುತ್ವ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಕರವಾದ ದೇಶವಾಗಿದೆ. ಅಷ್ಟು ಮಾತ್ರವಲ್ಲದೆ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಅಡಗಿರುವಂಥ ಪ್ರತಿಭೆಯನ್ನು ನಾವು ಹೊರಹಾಕುವುದಕ್ಕಾಗಿ ಇಂಥ ಸಂಸತ್ತುಗಳನ್ನು ಯುವ ಅಣಕು
ಸಂಸತ್ತನ್ನು ನಾವು ಏರ್ಪಡಿಸಿ ಜಗತ್ತಿಗೆ ಅಂದರೆ ನಮ್ಮ ದೇಶದಲ್ಲೂ ಇಂಥ ಕಾರ್ಯಕ್ರಮಗಳನ್ನು ಅಳವಡಿಸಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲಾಗುತ್ತದೆ. ನನ್ನ ಹೆಸರು ಮಹಾಂತೇಶ. ನಾನು ನಮ್ಮ ದೇಶವು ದೊಡ್ಡ ಸಂವಿಧಾನವನ್ನು ಹೊಂದಿದೆ. ಇದು ಸಂವಿಧಾನದ ಪ್ರಕಾರ ಪ್ರತಿಯೊಂದು ದೇಶದಲ್ಲಿ ಚುನಾವಣೆ ನಡೆಯುತ್ತದೆ. ಅದರಂತೆಯೇ ಆ ದೇಶದ ಸಂವಿಧಾನವು ಯಾವ ರೀತಿ ಇದೆ ಎಂದು ಪ್ರಕಾರ ಚುನಾವಣೆ ನಡೆಯುತ್ತವೆ. ನಮ್ಮ ದೇಶದಲ್ಲಿ ಆಳುವ ಪಕ್ಷವು ಯಾವ ರೀತಿ ಕೆಲಸ ಮಾಡುತ್ತದೆ ಎನ್ನುವುದನ್ನು ವಿರೋಧ ಪಕ್ಷವು ಸದನದಲ್ಲಿ ಎತ್ತಿಡುತ್ತದೆ. ಇದರಿಂದ ಪ್ರಜೆಗಳಿಗೆ ಅರಿವು ಮೂಡುತ್ತದೆ. ನಾವು ಯಾವ ಪಕ್ಷದವರನ್ನು ಮತದಾನದ ಮೂಲಕ ಆಯ್ಕೆ ಮಾಡಬೇಕು, ಯಾವ ಪಕ್ಷವನ್ನು ಆಯ್ಕೆ ಮಾಡಿದರೆ ನಮ್ಮ ದೇಶವು ಅಭಿವೃದ್ಧಿ ಹೊಂದುತ್ತದೆ ಎನ್ನುವುದು ಈ ಸದನದ ಮುಖ್ಯ ಉದ್ದೇಶವಾಗಿರುತ್ತದೆ. ಅದಕ್ಕಾಗಿ ಈ ಮತದಾನ ಎಂಬುದು ಬುಲ್ಲೆಟ್ಗಿಂತ ಮಹತ್ವವಾದದ್ದು. ಏಕೆಂದರೆ ದೇಶದ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿ. ನಾವು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದುತ್ತದೆ. ಇದಕ್ಕಾಗಿ ಮತದಾನವು ಎಲ್ಲರೂ ಆಳುವ ಪಕ್ಷ ಯಾವೆಲ್ಲ ಕಾರ್ಯ ಮಾಡುತ್ತದೆ, ಯಾರು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾರೆ ನಮಗೆ ಮತ್ತು ದೇಶಕ್ಕೆ ಹಿತವನ್ನು ತರುತ್ತಾರೆ ಎಂಬುದನ್ನು ಎತ್ತಿಡುತ್ತದೆ. ಹಾಗಾಗಿ ಈ ನಮ್ಮ ಜಿಲ್ಲಾ ಮಟ್ಟದ ಅಣಕ ಯುವ ಸಂಸತ್ ಏನಪ್ಪಾ ಅಂತಂದರೆ ನಮ್ಮ ಈ ಚಿಕ್ಕ ಮಕ್ಕಳಲ್ಲಿ ಅಂದರೆ ನಾವು ಇವಾಗ ಯುವ ಅಂದರೆ ನಮ್ಮಲ್ಲಿ ಯಾವೊಂದು ಅರಿವನ್ನು ಮೂಡಿದರೆ ನಾವು ಮುಂದೆ ದೇಶಕ್ಕೆ ಪ್ರಗತಿ ಉಳ್ಳವರನ್ನು ಆಯ್ಕೆ ಮಾಡುತ್ತೇವೆ ಎಂಬುದು ಈ ಎಲ್ಲ ಮತ್ತು ಸಂವಿಧಾನದ ಮುಖ್ಯ ಉದ್ದೇಶ. ನಾವು ಯಾರನ್ನು ಆಯ್ಕೆ ಮಾಡುತ್ತೇವೆ ಎನ್ನುವುದು ಈ ಸದನದಲ್ಲಿ ಪ್ರಜೆಗಳಿಗೂ ಮತ್ತು ನಮ್ಮೆಲ್ಲರಿಗೂ ಆಯ್ಕೆ ಕೊಡುತ್ತೆ. ಇಲ್ಲಿಂದಲೇ ನಾವು ಶುರು ಮಾಡಿದರೆ ಮತ್ತೊಂದು ಹಂತಕ್ಕೆ ನಮ್ಮ ದೇಶವನ್ನು ತಲುಪಬಹುದು ಎನ್ನುವುದು ಈ ಸದನದ ಮುಖ್ಯ. ಶಾಸನ ಅಂತನಾಯಿತು ಇನ್ನೊಂದು ಯಾವುದೇ ಮಾಡಬೇಕು ಅಂತಂದ್ರೆ ಚರ್ಚೆ ಆದ್ರೇನೆ ಅದಕ್ಕೆ ಒಂದು ಒಳ್ಳೆಯ ಮಹತ್ವ ಸಿಗುತ್ತೆ. ಇಲ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಾನೇನ್ ಮಾಡಿದ್ನೋ ಡಿಕ್ಟೇಟರ್ಶಿಪ್ ಆಗುತ್ತೆ, ನಾನೇನ್ ಮಾಡಿದೀನೋ ಅದೇ ನೀವು ಒಪ್ಪಿಡ್ರಿ ಅಂತಂದ್ರೆ ಅದು ಯಾವತ್ತೂ ಒಳ್ಳೆಯದಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸಂಸತ್ನಲ್ಲಿ ಏನು ಚರ್ಚೆಗಳು ಆಗ್ತಾ ಇರುತ್ತಲ್ವಾ ಅದನ್ನು ನೀವು ಬಹಳ ಗಂಭೀರವಾಗಿ, ಯಾಕಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಿದ್ದೀರಾ. ಸೊ ಬೇರೆಯವರು ಸುಮ್ಮನೆ ಏನೋ ಬಿಡು ಅಲ್ಲೇನೋ ಜೋರಾಗಿ ಮಾತಾಡ್ತಾರೆ ಏನೇನೋ ಮಾತಾಡ್ತಾರೆ ಅಂತ ಭಾರ ನೀವು ಆಗ್ತಾರಲ್ಲ. ನೀವು ಪ್ರತಿಯೊಂದನ್ನು ಗಮನಿಸಬೇಕು. ಇದು ಇಟ್ಸ್ ಎ ಮಾಲ್ ಪಾರ್ಲಿಮೆಂಟ್ ಟೈಪ್. ಅಲ್ಲಿ ಏನಾಗುತ್ತೋ ಅದೇ ಥರನೇ ಅದೇ ಒಂದು ಸ್ಥಾನಗಳನ್ನೇ ನಿಮಗೂ ಕೊಟ್ಟಿರ್ತಾರೆ. ಆ ರೀತಿನೇ ನೀವು ಇಲ್ಲಿ ಬಿಹೇವ್ ಮಾಡಬೇಕಾಗತ್ತೆ. ಸೊ ನೀವು ಪರ್ಸನಲ್ ಆಗಿ ಇಲ್ಲ, ನಾನು ಪ್ರಧಾನಮಂತ್ರಿ ಆದರೆ, ನಾನು ವಿರೋಧ ಪಕ್ಷದ ನಾಯಕನಾದರೆ, ನಾನು ಇಂಥ ಮಂತ್ರಿಗಳಾದರೆ ಹೇಗೆ ನಾನು ವರ್ತಿಸಬೇಕು, ಯಾವ ವಿಷಯಗಳನ್ನ ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ ನಾನೇನು ಡಿಸಿಷನ್ ತಗೊಂಡಿನೋ, ನಾನೇನು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೇನೋ ಅದಕ್ಕೆ ಕನ್ವಿನ್ಸ್ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿರ್ಬೇಕು ಅಂತ ಕೇಳ್ಕೊಂಡು ಸದಾ ಆ ಚಿಂತನೆಯಲ್ಲಿನೇ ಎಲ್ಲಾ ಹೋರಾಡ್ಬೇಕಾಗತ್ತೆ. ನಾಯಕ ಆಯ್ತು ಅಂದ್ರೆ ಬರೀ ಚರ್ಚೆ ಮಾಡಿರೋದ್ರೆ ನಾಯಕ ಆಗಲ್ಲ, ಅದಕ್ಕೆ ಹೋರಾಡುವಂತ ಹಾದಿನೂ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ವಿಷಯಗಳನ್ನು ಚೆನ್ನಾಗಿ ಕೇಳಿಕೊಂಡು ಅದನ್ನು ಚರ್ಚೆ ಮಾಡಿ ಸೊ ಒಂದು ನಿರ್ಧಾರಕ್ಕೆ ಬಂದು ಈ
ಸ್ಪರ್ಧೆ ಏರ್ಪಡಿಸಿದೀವಲ್ಲ, ಇದೇ ಮಾದರಿ ಆ ಮೂಲ ಸಂಸತ್ತಿಗೆ ಆಗ್ಬೇಕು, ಆ ಥರ ಒಂದು ಒಳ್ಳೆ ಚರ್ಚೆ ಆಗ್ಬೇಕು ನೋಡಿ. ಸೊ ಯಾವುದೂ ಒಂದು ಪರ್ಸನಲ್ ಆಗಿ ತಗೊಳ್ಬೇಡಿ, ಸೊ ಪರ್ಸನಲ್ ಆಗಿ ತಗೊಂಡು ಇದನ್ನು ಮಾಡಿ ಚರ್ಚೆ ಮಾಡಬೇಡಿ, ವಿಷಯ ಆಧಾರಿತ ಚರ್ಚೆ ಮಾತ್ರ ಇರಲಿ. ಸೊ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಈ ಒಂದು ಸ್ಪರ್ಧೆಗೆ ಭಾಗವಹಿಸಿ ಒಂದು ಒಳ್ಳೆಯ ಒಂದು ಈ ಸ್ಪರ್ಧೆಯನ್ನು ಏರ್ಪಡಿಸ್ತೀರಿ ಅಂತ. ಯು ಪಿ ಎಸ್ ಯೋಜನೆ